ಮುಡಾ ಹಗರಣದಲ್ಲಿ ಸಿಎಂ ವಿರುದ್ಧ ಇಡಿಯಲ್ಲಿ ಇಸಿಐಆರ್ ದಾಖಲಾಗ್ತಾ ಇದ್ದಂಗೆ ಕಾಂಗ್ರೆಸ್ ಅಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿದೆ. ಮತ್ತೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಜೋರಾಗಿ ನಡೀತಾ ಇದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಸಚಿವ ಎಚ್ ಸಿ ಮಹದೇವಪ್ಪ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಲಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಭಾಗಿಯಾಗಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ದಲಿತ ನಾಯಕರ ಮೀಟಿಂಗ್ ಈಗ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಂ ಪತ್ನಿಯಿಂದ ಮುಡಾ ಅಧಿಕಾರಿಗಳು ಎಲ್ಲಾ 14 ಸೈಟುಗಳನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ನಿನ್ನೆಯೇ ಎಲ್ಲಾ ಪತ್ರ ವ್ಯವಹಾರ ಮುಗಿದಿದೆ. ಈ ನಡುವೆ ಲೋಕಾಯುಕ್ತ ತನಿಖೆ ಚುರುಕುಗೊಂಡಿದೆ. ತಾಂತ್ರಿಕ ವಿಭಾಗದಿಂದ ಕಾನೂನು ವಿಭಾಗಕ್ಕೆ ಸಿಬ್ಬಂದಿ ಫೈಲ್ ಸ್ಥಳಾಂತರ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಲೋಕಾಯುಕ್ತರು ದಾಖಲೆ ಕೇಳುವ ಸಾಧ್ಯತೆ ಇರುವುದರಿಂದ ದಾಖಲೆ ಸಿದ್ಧಪಡಿಸಿಕೊಳ್ತಿರುವ ಮುಡಾ ಅಧಿಕಾರಿಗಳು ಇನ್ನೂ ಈಗ ಲೋಕಾಯುಕ್ತ ಅಧಿಕಾರಿಗಳು ಪೆನ್ ಡ್ರೈವ್ ಪ್ರಿಂಟರ್ ತೆಗೆದುಕೊಂಡು ಹೋಗಿದ್ದಾರೆ. ಸಿಎಂ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ವಿಚಾರ. ಲೋಕಾಯುಕ್ತ ಅಧಿಕಾರಿಗಳು ತನಿಖಾ ಕಾರ್ಯ ಮುಂದುವರೆಸಿದ್ದಾರೆ. ಮೈಸೂರು ತಾಲೂಕು ಕಚೇರಿಗೆ ಎಸ್ಪಿ ಟಿಜೆ ಉದೇಶ್ ನೇತೃತ್ವದಲ್ಲಿ ತಂಡ ಭೇಟಿ ಕೊಟ್ಟು ತಾಲೂಕು ಕಚೇರಿ ಅಭಿಲೇಖನ ಶಾಖೆಯ ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ. ಮುಡಾ ಹಗರಣದಲ್ಲಿ ಮತ್ತೊಂದು ಇಸಿಐಆರ್ ದಾಖಲಾಗಿದೆ. 18 ಅಧಿಕಾರಿಗಳ ವಿರುದ್ಧ ಇಸಿಐಆರ್ ದಾಖಲಿಸಿದ್ದಾರೆ ಇಡಿ ಅಧಿಕಾರಿಗಳು. 2022 ಲೋಕಾಯುಕ್ತ ದಾಖಲಿಸಿದ್ದ ಪ್ರಕರಣದಲ್ಲಿ ಹಿನಕಲ್ ಸರ್ವೆ ನಂಬರ್ 89 ನಿವೇಶನ ಹಂಚಿಕೆ ಹಗರಣದ ಬಗ್ಗೆ ಇಡಿ ಅಖಾಡ ಕೇಳಿದೆ. 7.18 ಎಕರೆ ಜಮೀನನ್ನ ನಿವೇಶನ ಮಾಡಲಾಗಿತ್ತು. 350 ಹೆಚ್ಚು ಪ್ರಭಾವಿಗಳಿಗೆ ಸೈಟ್ ಹಂಚಿಕೆ ಆರೋಪ ಕೇಳಿಬಂದಿದೆ. 2017 ಕರ್ತವ್ಯ ನಿರ್ವಹಿಸುತ್ತಾ ಇದ್ದ ಅಧಿಕಾರಿಗಳ ವಿರುದ್ಧ ಇಸಿಐಆರ್ ದಾಖಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಹೊರಿಸಲಾಗಿದೆ. ಸಿಎಂ ಕಟ್ಟಿದ ಮನೆಯ ದಾಖಲೆ ಸರಿಯಿಲ್ಲ ಅಂತ ಹೋರಾಟಗಾರ ಗಂಗರಾಜು ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ಯಾರನ್ನೋ ನಂಬಿ ಆಸ್ತಿಗಳನ್ನು ಖರೀದಿ ಮಾಡಿದ್ದಾರೆ. ಈ ಹಿಂದೆ ಮಾರಿದ ಮನೆ ದಾಖಲೆಗಳು ಕೂಡ ಸರಿಯಿಲ್ಲ. ಈಗ ಕಟ್ಟುತ್ತಿರುವ ಮನೆ ದಾಖಲೆಗಳು ಕೂಡ ಸರಿಯಿಲ್ಲ. ಮುಂದೆ ಎಲ್ಲ ದಾಖಲೆಗಳನ್ನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯರು ಯಾವ್ಯಾವ ಪ್ರಾಪರ್ಟಿ ಖರೀದಿ ಮಾಡಿದಾರೋ, ಮನೆಯಿಂದ ಹಿಡಿದು ಅವ್ರು ತಗೊಂಡಿರೋ ಆಸ್ತಿಗಳೆಲ್ಲವೂ ಸಹ ಕಾನೂನು ಬಾಹಿರವಾಗಿಯೇ ಮಾಡಿದ್ದಾರೆ ಸರ್ ಪಾಪ. ಯಾಕೆ ಅಂತಂದರೆ ಅವರಿಗೆ ಕೊಡಿಸಿದಂತಹ ವ್ಯಕ್ತಿಗಳಿರ್ತಾರಲ್ಲ ಸಿದ್ದರಾಮಯ್ಯನವ್ರು ಏನಾರು ಮಾಡಿ ಇರ್ಬೋದು. ಮನೆ ಕಟ್ಟಿದ್ರಲ್ಲ, ಹಿಂದೆ ಮನೆ ಕಟ್ಟಿದ್ದೇನು ಸರ್, ಅದನ್ನು ಕಾನೂನು ಬಾಹಿರ. 3 ದಿವಸ ಮನೆ ವಾಸ ಆಗಿರಲ್ಲ, ಈಗ ಒಂದು ಮನೆ ಕಟ್ತಾ ಇದ್ದಾರೆ ಅದು ಕರೆಕ್ಟಾಗಿದೆಯಾ, ಹಿಂಗೆ ದೇವರೇ ಕಾಪಾಡಬೇಕು ಅದನ್ನು. ಹಾಗಾಗಿ ಇನ್ನೊಂದು ಯಾವುದೋ 2023 ಒಂದು ಏನು ಮಾಡಿ ಅದು ಇಲ್ಲೀಗಲ್ ಆಗಿರುತ್ತೆ. ಅದು ಒಂದು ಬೇರೆ ಪ್ರಕರಣ ಇದೆ, ಅದು ಮುನ್ನೆಲೆ ಬರುತ್ತೆ. ಮುಂದಿನ ದಿವಸಗಳು ಅದನ್ನು ಹೊರಗಡೆ ತರ್ತೀವಿ. ಅದನ್ನು ಇದೇ ಥರ ಇಲ್ಲೀಗಲ್ ಆಗಿದೆ, ಖಂಡಿತ ಆಗುತ್ತೆ. ಅದು ಶಾರ್ಟ್ಲಿ ಅದು ಮುಂದೆ ಬರುತ್ತೆ, ಅದನ್ನು ಖಂಡಿತ ಮಾಹಿತಿ ಇದೆ. ಅದ್ರ ಮುಂದಿನ ದಿನಗಳಲ್ಲಿ ಅದನ್ನು ದಾಖಲೆ ಕೊಡ್ತೀನಿ. ಹಾಗಾಗಿ ಈ ದಾಖಲೆಗಳು ನಾನು ಈಗಲೇ ಎಲ್ಲನೂ ಹೇಳಿಬಿಟ್ರೆ ಇದನ್ನ ಹಿಡ್ಕೊಂಡು ತಿರ್ಗ ಎಲ್ಲ ಹೊರಡು ಹೋಗ್ತಾರೆ. ಹಾಗಾಗಿ ನಾನು ಸಂಪೂರ್ಣ ಡಾಕ್ಯುಮೆಂಟು ನನ್ನ ಕೈ ಸಿಗೋವರು ನಾನು ಯಾವ ಮಾಧ್ಯಮದಲ್ಲಿ. ಮುಡಾ ಹಗರಣ ಬಯಲು ಮಾಡಿದ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿಗೊಳಿಸಲಾಗಿದೆ. ಸ್ನೇಹಮಯಿ ಕೃಷ್ಣ ವಿರುದ್ಧ ಕುಮಾರ್ ಅನ್ನೋರು ಚೆಕ್ ಬೌನ್ಸ್ ಪ್ರಕರಣ ದಾಖಲಿಸಿದರು. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಮೈಸೂರಿನ 3ನೇ ಹೆಚ್ಚುವರಿ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ವಾರೆಂಟ್ ಅನ್ನು ಕೊಟ್ಟಿದೆ. ನಿನ್ನೆ ನಡೆದಂತಹ ವಿಚಾರಣೆಯಲ್ಲಿ ಸ್ನೇಹಮಯಿ ಕೃಷ್ಣ ಹಾಜರಾಗದ ಕಾರಣ ನ್ಯಾಯಾಲಯದಿಂದ ಜಾಮೀನು ರಹಿತ ಬಂಧನಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ. ಸಿಎಂ ವಿರುದ್ಧ ದೂರು ನೀಡಿದ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಕೊಟ್ಟಿದೆ. ಮುಡಾ ಹಗರಣದ ಬಗ್ಗೆ ಇಡಿಗೆ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ರು. ಈ ಹಿನ್ನೆಲೆ ಮುಡಾ ಹಗರಣಕ್ಕೆ ಸಂಬಂಧಿಸಿದ ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಲಾಗಿದೆ. ಅಕ್ಟೋಬರ್ 3 ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿದೆ. ಈ ನಡುವೆ ಸ್ನೇಹಮಯಿ ಕೃಷ್ಣಗೆ ಜೀವ ಬೆದರಿಕೆ ಇದೆ. ಅವರಿಗೆ ರಕ್ಷಣೆ ನೀಡಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡಲ್ಲ ಅಂತ ಸಿಎಂ ಸಹೋದರ ಸಿದ್ದೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕುರಿತಂತೆ ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಬಿಜೆಪಿ ಜೆಡಿಎಸ್ನವರು ಸುಮ್ಮನೆ ಹೇಳ್ತಾರೆ, ಅವರಿಗೆ ಹೊಟ್ಟೆ ಕಿಚ್ಚು. ಸಿದ್ದರಾಮಯ್ಯ ಆಸ್ತಿ ಮಾಡಬೇಕು ಅಂತ ರಾಜಕೀಯ ಮಾಡಿಲ್ಲ, ನಮ್ಮ ಊರಲ್ಲಿ ಮನೆ ಇದೆ ಅಷ್ಟೇ, ಯಾರಿಗೂ ಆಸ್ತಿ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಿದ್ದರಾಮನ ಹುಂಡಿ ಗ್ರಾಮಸ್ಥರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು, ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಅಂತಲೇ ಹೇಳಿದ್ದಾರೆ ಗ್ರಾಮಸ್ಥರು. ಅಂತಾರ ಅವ್ರು ಹೊಟ್ಟೆ ಕಿತ್ತೀರ ಏನೇನು ಹೇಳ್ತಾರ ಅದು ಆಗಬೇಕಲ್ಲ. ಅವರು ರಾಜೀನಾಮೆ ಕೊಡಲ್ಲ, ರಾಜೀನಾಮೆ ಗೆಲುಪು ಕೊಡಲ್ಲ. ಹಂಗೆ ಬಂತು ಯಾವ ಗೊತ್ತಿದ್ದು ಏನೇನು ಆಗೋಯ್ತು ಆಯ್ತಾ ಇಂತೆ ಬರೆದ್ರು ಇನ್ನೇನು ಅವು ನಮಗೆ ಸರಿಯಾಗಿ ಗೊತ್ತಿಲ್ಲ. ಸುಮ್ಮನೆ ಗೊತ್ತಿದ್ದೆ ಅಂದರೆ ಏನು ಹೇಳೋದು ಅವಂತ ಬಾಕಂಡ್ರಿ ಅವಕ್ಕ ಹೊಟ್ಟೆ ಕಿಚ್ಚು ಬಂದು ಕುಂತದ ಅವಕ್ಕ ಬಿ ಜೆ ಪಿ ಅವ್ರಿಗೋ ಜೆ ಡಿ ಎಸ್ನವ್ರಿಗೋ
ಹೊಟ್ಟಿ ಬಂದು ಕೂತಿದ್ದ ಅವ್ಕ ಹೆಂಗಾರ ಮಾಡಿ ಇದು ಮಾಡ್ಬೇಕಂತ ರಾಜಕೀಯ ಪ್ರೇರಿತ ಇದು ಅವ್ರನ್ನ ಉದ್ದೇಶಪೂರ್ವಕವಾಗಿ ಅವ್ರನ್ನ ಹಿಂದುಳಿದ ಒಬ್ಬ ನಾಯಕ ಎರಡು ಬಾರಿ ಸಿಎಂ ಆದ್ರಲ್ಲ ಐದು ಎರಡು ಬಾರಿ ಕಂಟಿನ್ಯೂ 10 ವರ್ಷ ಸಿಎಂ ಆಗೋಯ್ತಾರೆ ಏಕೈಕ ಉದ್ದೇಶದಿಂದ ಅವ್ರನ್ನ ಈ ಥರ ಟೀಕೆ ಮಾಡ್ತಿದ್ದಾರೆ. ಸೈಟು ಅರ್ಶಿನ ಕುಂಕುಮಕ್ಕೆ ಅಂತ ಕೊಟ್ಟಿದ್ದು ನಮ್ಮ ದೊಡ್ಡಮ್ಮವ್ರ ಅಣ್ಣವರು ಅದನ್ನು ಪರ್ಯಾಯವಾಗಿ 50-50 ಅನುದಲ್ಲಿ ಪರ್ಯಾಯವಾಗಿ 3 ಎಕರೆ 14 ಕುಂಟೆಗೆ 14 ಸೈಟ್ನ ಕೊಟ್ಟಿದ್ದಾರೆ. ಆದರೆ ಅವರು ಇದು ಇಂಥ ಜಾಗ ಕೊಡಿ ಅಂತ ಕೇಳಿಲ್ವಲ್ಲ, ಇವರೇ ಅದನ್ನು ಬೇರೆಯವ್ರಿಗೂ ಕೊಟ್ಟಿದ್ದಾರೆ, ಅದೇ ರೀತಿ ಇವ್ರಿಗೂ ಕೊಟ್ಟಿದ್ದಾರೆ. ಇವರಿಗೂ ಅವರು 1 ರೂಪಾಯಿ ಆಸ್ತಿ ಮಾಡಿಲ್ಲ. ಬೆಂಗಳೂರಲ್ಲಿ 1999 ಗಂಟೆ ಒಂದು ಮನೆ ಇರಲಿಲ್ಲ. 2004 ಅವರು ವಿಜಯನಗರದಲ್ಲಿ ಒಂದು ಮನೆ ಮಾಡಿದ್ರು, ಅದು ಬಿಟ್ಟರೆ ಮುಡಾ ಸೈಟ್ಗಳನ್ನು ಸಿಎಂ ಪತ್ನಿ ಹಿಂತಿರುಗಿಸಿದ ಬಗ್ಗೆ ಮಾತನಾಡಿದ ಶಾಸಕ ಎ ಮಂಜು, ಒತ್ತಾಯ ಪೂರ್ವಕವಾಗಿ ಸೈಟ್ ವಾಪಸ್ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಆದರೆ ಸೈಟ್ ಒತ್ತಾಯ ಪೂರ್ವಕವಾಗಿ ಮಾಡಿದ್ದಲ್ಲ. ನಮಗೆ ಮಾಹಿತಿ ಇರುವ ಪ್ರಕಾರ ಮುಡಾದಲ್ಲಿ 5,000 ಕೋಟಿಯ ಅವ್ಯವಹಾರ ಆಗಿದೆ. ಈ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ, ಕೇಸ್ ಕ್ಲಿಯರ್ ಆದಮೇಲೆ ಮತ್ತೆ ಅವರೇ ಸಿಎಂ ಆಗಿ ಮುಂದುವರಿಯಲಿ ಅಂತ ಹೇಳಿದರು. ತಗೊಂಡಿರೋ ತಪ್ಪು ಅಂತ ಅವರೇ ಜಡ್ಜ್ಗೆ ನಾವು ಒಪ್ಕೊಂಡು ಇದು ಮಾಡಿರೋದ್ರಿಂದ ಅದು ಕೂಡಲೇ ಅವ್ರು ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಅವ್ರು ಹೇಳ್ತಕ್ಕಂಥದ್ದರಲ್ಲಿ ಒತ್ತಾಯದ ಮೇಲೆ ಪೂರ್ವಕವಾಗಿ ಕೊಟ್ಟಿದ್ದೆ ಅಂತಕ್ಕಂಥ ಹೇಳೋದನ್ನು ಹೇಳಿಕೆ ಮಾಡಿದ್ದಾರೆ. ಅದು ಒತ್ತಾಯ ಅಲ್ಲ, ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ, ಅದು ಒಬ್ಬ ದಲಿತರ ಜಮೀನು. 62 ಕೋಟಿ ಕೊಟ್ಬಿಡಿ ನಮಗೆ ಅಂತ ಕೇಳ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಯ್ತಲ್ಲ. ಒಬ್ಬ ಮುಖ್ಯಮಂತ್ರಿ ಏನಾದ್ರೂ ಅದಕ್ಕೆ ಬೆಲೆ ಕಟ್ಟು ದುಡ್ಕೊಳ್ತಕ್ಕಂಥದ್ದಾಯ್ತಲ್ಲ, ಅದು ಎಲ್ಲವು ಇವರು ಸಿಕ್ಕಾಕೊಂಡಿರ್ತಕ್ಕಂಥದ್ದು 14 ಸೈಟು. ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸುಮಾರು 5,000 ಕೋಟಿಯ ಹಣ ಅವ್ಯವಹಾರ ಆಗಿರ್ತಕ್ಕಂಥದ್ದು ಮೈಸೂರಲ್ಲಿ ಬಂದಿದೆ. ಅದು ಪೂರ್ಣ ತನಿಖೆ ಆಗಬೇಕು, ಯಾರೇ ಆಗಿರಲಿ ಶಿಕ್ಷೆ ಆಗಬೇಕು. ರಿಟರ್ನ್ ಮಾಡ್ತಾ ಇದ್ದೀನಿ ಅಂದರೆ ತಗೊಂಡಿರೋ ತಪ್ಪು ಅಂತ ಅವರೇ. ಇತ್ತ ಚಿತ್ರದುರ್ಗದಲ್ಲಿ MLC KS ನವೀನ್ ಮಾತನಾಡಿ ಸಿದ್ದರಾಮಯ್ಯ ಮೇಲಿರುವ ಆರೋಪಗಳಿಗೆ ಅವರೇ ತೀರ್ಪು ಬರೆದಿದ್ದಾರೆ. ಮಾಧ್ಯಮಗಳ ಮುಂದೆ ಸಿಎಂ ಹಗರಣ ನಡೆದೇ ಇಲ್ಲ ಎಂಬಂತೆ ಮಾತನಾಡಿದರು. ಸತ್ಯ ಹರಿಶ್ಚಂದ್ರಂತೆ ಮಾತನಾಡುವ ಸಿದ್ದರಾಮಯ್ಯ ತಮ್ಮನ್ನು ತನಿಖೆಗೆ ಒಳಪಡಿಸಲಿ, ಸಿಎಂ ಸಿದ್ದರಾಮಯ್ಯ ಈ ಕೂಡಲೇ ರಾಜೀನಾಮೆ ಕೊಡಲಿ ಅಂತ ಹೇಳಿದರು. ಲೋಕಾಯುಕ್ತ ED ಇವೆಲ್ಲವೂ ಕೂಡ ತೀರ್ಪು ಕೊಡೋದಕ್ಕಿಂತ ಮುಂಚೆ ಸ್ವತಃ ಸಿದ್ದರಾಮಯ್ಯನು ಅವ್ರ ತೀರ್ಪನ್ನು ಅವರೇ ಬರೆದುಬಿಟ್ಟಿದ್ದಾರೆ. ಯಾರಿಗೆ ಕೊಡ್ತಾರೆ 65 ಕೋಟಿ? ಏನು ಈ ಹಗರಣದಿಂದ ಬಚಾವ್ ಮಾಡುವಂತ ಅನೇಕ ಮಾಹಿತಿಗಳನ್ನ ಅವರು ಜನರ ಮುಂದೆ, ಮಾಧ್ಯಮಗಳ ಮುಂದೆ, ಪತ್ರಿಕಾಗೋಷ್ಠಿಗಳಲ್ಲಿ, ಎಲ್ಲ ಕಡೆಗಳಲ್ಲೂ ಕೂಡ ಅವರು ಸತ್ಯ ಹರಿಶ್ಚಂದ್ರನ ನಂತರ ಯಾರಾದರೂ ಈ ದೇಶದಲ್ಲಿ ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಅನ್ನುವಂಥ ವ್ಯಕ್ತಿ ಇದ್ದಾರೆ ಅಂತಂದ್ರೆ ಅದು ನಾನೇ, ಅದು ಮುಖ್ಯಮಂತ್ರಿ ಆಗಿರುವಂಥ ನಾನೇ, ಸಿದ್ದರಾಮಯ್ಯ ಒಬ್ಬರೇ ಅನ್ನುವಂಥ ರೀತಿಯಲ್ಲಿ ಅನೇಕ ಸಾರಿ ಇದನ್ನು ಅವರು ಪ್ರತಿಪಾದನೆಯನ್ನು ಮಾಡುವಂಥ. ಸಿಎಂ ಸಿದ್ದರಾಮಯ್ಯ ಪತ್ನಿ ಮುಡಾದಿಂದ ಪಡೆದಿದ್ದ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಮಾಹಿತಿ ಕೊಟ್ಟಿರುವಂತಹ ಮುಡಾ ಆಯುಕ್ತ ರಘುನಂದನ್, ಸದ್ಯ 14 ಸೈಟ್ಗಳನ್ನು ನಾವು ವಾಪಸ್ ಪಡ್ಕೊಂಡಿದ್ದೀವಿ. ವಿಜಯನಗರದಲ್ಲಿ ನೀಡಿದ ಸೈಟ್ಗಳನ್ನು ಮುಡಾ ವಾಪಸ್ ಪಡೆದಿದೆ. ನಮ್ಮ ಬೈಲಾದಲ್ಲಿ ಇರುವಂತಹ ಪ್ರಕಾರವೇ ಸೈಟ್ಗಳನ್ನು ವಾಪಸ್ ಪಡೆದಿದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ನಾವು ಇದನ್ನು ಸ್ವಇಚ್ಛೆಯಿಂದ ವಾಪಸ್ ಕೊಟ್ಟಾಗ ತಗೊಳ್ಳೋಕ್ಕೆ ಪ್ರಾವಿಡೆನ್ಸ್ ಇದೆ. ಅದ್ರ ಪ್ರಕಾರ ಅದೇ ರೀತಿ ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ನ, ನಮ್ಮ ಲೀಗಲ್ ಆಫೀಸರ್ನ ಎಲ್ಲ ಕನ್ಸಲ್ಟ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಇದೆ ಅನ್ನೋದಕ್ಕೆ ಅಂತ ಹೇಳಿದ್ದಕ್ಕೆ ಸೊ ನಾವು ಡಿಟರ್ಮೈನ್ ಮಾಡಿಕೊಂಡು ವಿ ಅರೈವ್ಡ್ ಅಟ್ ಎ ಕನ್ಕ್ಲೂಷನ್ ಆ್ಯಂಡ್ ನಾವು ಇದನ್ನು ನಮಗೆ ವಾಪಸ್ ತೊಗೋಬೇಕು ಅಂದ್ಬಿಟ್ಟು ಒಂದು ಆದೇಶ ಮಾಡಿ ಇದು ಮಾಡಿದ್ದೀವಿ. ಸೇಲ್ ಡೀಟ್ ಕ್ಯಾನ್ಸಲ್ ಮಾಡೋಕ್ಕೆ ನಾವು ಆದೇಶ ಮಾಡಿ ಸಬ್ ರಿಜಿಸ್ಟರ್ ಅವ್ರು ಕೊಟ್ಟು ಈಗ 14 ನಿವೇಶನಗಳು ಈಗ ಮುಡಾ ಹೆಸರಿಗೆ ಬಂದಿರ್ತದ? ಮುಡಾ ಹೆಸರಿಗೆ ಬರುತ್ತೆ. ಈಗ ಯಾರ ಹೆಸರಲ್ಲಿದ್ದೀವಿ, ಯಾರ ಹೆಸರು ಬಂದಿರೋದು? ಈಗ ಶ್ರೀಮತಿ ಪಾರ್ವತಿ ಅವರ ಹೆಸರು ಇದ್ದಿದ್ದು ನಮ್ಮ ಮುಡಾ ಹೆಸರಿಗೆ ಬರುತ್ತೆ. ಇದರಿಂದ ನಮಗೂ ನಮ್ಮ ಆಸ್ತಿ ನಮಗೆ ಬಂದಂಗೆ ಆಗುತ್ತೆ, ಫೈನಾನ್ಷಿಯಲಿನು ಅಡ್ವಾಂಟೇಜಸ್. ಮುಡಾದಿಂದ ಪಡೆದಿದ್ದ ನಿವೇಶನವನ್ನು ಸಿಎಂ ಪತ್ನಿ ವಾಪಸ್ ನೀಡಿದ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ KN ರಾಜಣ್ಣ, BJP ಅವರಿಗೆ ಮಾಡಲು ಏನು ಕೆಲಸ ಇಲ್ಲ, ಹೀಗಾಗಿ ಈ ರೀತಿ ಸುಳ್ಳು ಹೇಳಿಕೆ ಕೊಡ್ತಾ ಇದ್ದಾರೆ. ಕೊಲೆ ಕೇಸ್ ಎದುರಿಸುತ್ತಿರುವವರು ಮಂತ್ರಿಮಂಡಲದಲ್ಲಿದ್ದಾರೆ, ಅಂಥವರ ರಾಜೀನಾಮೆನ BJP ಕೇಳ್ತಿಲ್ಲ, ಸಿಎಂ ಸಿದ್ದರಾಮಯ್ಯ ಮಾತ್ರ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೊಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ ಸುಮ್ಮನೆ ಹೇಳ್ತಕ್ಕಂಥದ್ದು. ಈಗ ಅವರು ಬೆಳಗ್ಗೆ ಎದ್ರೆ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಿ, ಏನಕ್ಕೆ ರಾಜೀನಾಮೆ ಕೊಡಬೇಕು? ಇವ್ರ ಕಡೆ 2 ಜನ ರಾಜೀನಾಮೆ ಕೊಟ್ಟವ್ರೆ, 2 ಜನ ಅವರೇ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳು, ಕೇಸಲ್ಲಿರೋರು, ಈ ಕೇಸಲ್ಲ ಮರ್ಡರ್ ಕೇಸಲ್ಲಿ ಇರೋರೆಲ್ಲ ಇದ್ದಾರೆ. ಇಂಥವ್ರನ್ನೆಲ್ಲ ಇಟ್ಕೊಂಡು ಅವ್ರಿಗೆ ಮಾತ್ರ ರಾಜೀನಾಮೆ ಇವ್ರು ಕೇಳೋದಿಲ್ಲ ಮುಖ್ಯಮಂತ್ರಿಗಳನ್ನ. ಅಂದರೆ ಅವ್ರಿಗೆ ಏನಾಗಿದೆ,
ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಇರೋವರಿಗೆ ಅವ್ರಿಗೆ ಯಾರಿಗೂ ಕೂಡ ಭವಿಷ್ಯ ಇಲ್ಲ. ಸಿದ್ದರಾಮಯ್ಯನವರೇ ಕಾಂಗ್ರೆಸ್. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವ್ಯವಹಾರ ಪ್ರಕರಣ ಸಂಬಂಧ ಬಿ ನಾಗೇಂದ್ರ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿದಂತ ಬಳಿಕ ಅಕ್ಟೋಬರ್ 4ಕ್ಕೆ ಜಾಮೀನು ಅರ್ಜಿ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮ ಪ್ರಕರಣದಲ್ಲಿ ನಾಗೇಂದ್ರ ಅವರನ್ನು ಇಡಿ ಬಂಧನ ಮಾಡಿತು. ಅತ್ಯಾಚಾರ ಹಾಗೂ ಜೀವ ಬೆದರಿಕೆ ಪ್ರಕರಣದಲ್ಲಿ ಜೈಲಿನಲ್ಲಿರೋ ಶಾಸಕ ಮುನಿರತ್ನ ಜಾಮೀನು ಅರ್ಜಿಯ ವಿಚಾರಣೆ ಪೂರ್ಣಗೊಂಡಿದೆ. ಅರ್ಜಿ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಕ್ಟೋಬರ್ 3ಕ್ಕೆ ಜಾಮೀನು ಆದೇಶ ಕಾಯ್ದಿರಿಸಿದೆ. ಮುನಿರತ್ನ ನಾಯ್ಡು ಪರ ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ ವಾದವನ್ನು ಮಂಡಿಸಿದರು. ಕೊಲೆ ಕೇಸಲ್ಲಿ ಬೇಲ್ ಸಿಗದೇ ಇರೋ ಬಗ್ಗೆ ಆರೋಪಿ ದರ್ಶನ್ ಕುಟುಂಬಸ್ಥರ ಮುಂದೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಡೆವಿಲ್ ನಿರ್ಮಾಪಕ ಜೆವಿ ಪ್ರಕಾಶ್ ಭೇಟಿ ಬಳಿಕ ದರ್ಶನ್ಗೆ ಸಿನಿಮಾದ ಬಗ್ಗೆ ಟೆನ್ಷನ್ ಶುರುವಾಗಿದೆ. 34 ದಿನಗಳಿಂದ ಬಳ್ಳಾರಿ ಜೈಲು ವಾತಾವರಣ ಒಗ್ಗದೆ ದರ್ಶನ್ ಕುಗ್ಗಿ ಹೋಗಿದ್ದಾರೆ. ಭೇಟಿಗೆ ಬಂದಿದ್ದ ಪತ್ನಿ ಹಾಗೂ ಸಹೋದರನ ಬಳಿಯಲ್ಲಿ ಇನ್ನೆಷ್ಟು ದಿನ ಜೈಲು ವಾಸ ಅಂತ ದರ್ಶನ್ ಅಳಲನ್ನು ತೋಡಿಕೊಂಡಿದ್ದಾರೆ. ಅಲ್ಲದೆ ಸೆಷನ್ ಕೋರ್ಟ್ನಲ್ಲಿ ಜಾಮೀನು ಸಿಗದೇ ಇದ್ರೆ ಹೈಕೋರ್ಟ್ ಹೋಗೋಕೆ ಹೇಳಿ, ಇವತ್ತು ಅಥವಾ ನಾಳೆ ಭೇಟಿ ಮಾಡೋದಕ್ಕೆ ಹೇಳಿ ಅಂತ ಹೇಳಿದಾರಂತೆ. ಆನೇಕಲ್ನಲ್ಲಿ ಪಾಕ್ ಪ್ರಜೆ ಬಂಧನ ವಿಚಾರವಾಗಿ ನಿನ್ನೆ ಜಿಗಣಿ ಪೊಲೀಸ್ ಠಾಣೆಗೆ ಎಡಿಜಿಪಿ ಹಿತೇಂದ್ರ ಭೇಟಿ ನೀಡಿ ಮಾಹಿತಿ ಪಡೆದರು. ಆ ಬಳಿಕ ಮಾತನಾಡಿದ ಎಡಿಜಿಪಿ, ಕೆಲವು ಸಂಶಯಗಳ ಮೇಲೆ 4ರನ್ನು 2 ದಿನದ ಹಿಂದೆ ಅರೆಸ್ಟ್ ಮಾಡಲಾಗಿತ್ತು. ಬಾಂಗ್ಲಾ ಮೂಲಕ ಭಾರತಕ್ಕೆ ಬಂದವರು. 2-3 ವರ್ಷಗಳಿಂದ ಬಿರಿಯಾನಿ ಬಿಸ್ನೆಸ್ ಮಾಡಿಕೊಳ್ತಾ ಇದ್ರು. ಅವರ ಬಳಿ ಭಾರತೀಯ ಆಧಾರ್, ಪಾಸ್ಪೋರ್ಟ್, ಡಿಎಲ್ ಪತ್ತೆಯಾಗಿದೆ. ಈ ಬಗ್ಗೆ ತನಿಖೆ ನಡೀತಾ ಇದೆ. ಆರೋಪಿಗಳು ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾದ ಬಗ್ಗೆ ಮಾಹಿತಿ ಇಲ್ಲ. ಸದ್ಯ ಪೊಲೀಸರು ಐಬಿ ಎನ್ಐಎ ಪ್ರಕರಣದ ವಿಚಾರಣೆ ನಡೆಸ್ತಾ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮಾಡಿ ಕೊಡಗು ಜಿಲ್ಲೆಗಳಲ್ಲಿ 4 ಜನ ಪಾಕಿಸ್ತಾನಿ ನ್ಯಾಯಾಲಯ ಅಂತ ಗುಮಾನಿ ಮೇಲೆ ಅವ್ರಿಗೆ ಅರೆಸ್ಟ್ ಮಾಡಿ ಕೊಡಗು ಮಾಡಿ ಅವರಿಗೆ ಪೊಲೀಸ್ ಕಚೇರಿ ತೊಗೊಂಡು ವಿಚಾರಣೆ ಮಾಡ್ತಾಯಿದ್ದಾರೆ. ಅದರಲ್ಲಿ ಈಗಿರೋ ಮಾಹಿತಿ ಪ್ರಕಾರ ಅವರೆಲ್ಲ ಕರಾಚಿ, ಲಾಹೋರಿಂದ ಬಂದು 2014ರಲ್ಲಿ ಇಂಡಿಯಾ ದೇಶಕ್ಕೆ ಬಾಂಗ್ಲಾದೇಶ ಮುಖಾಂತರ ಬಂದು ಇಲ್ಲಿ ಬೆಂಗಳೂರಿಗೆ 1 ವರ್ಷದಿಂದ 2 ವರ್ಷದಿಂದ ಬಂದು ಇಲ್ಲಿ ಒಂದು ಬಿಸ್ನೆಸ್ ಮಾಡಿಕೊಂಡು ಆ ಇಂಜಿನ ಆಯಿಲು ಒಂದು ಬಿರಿಯಾನಿ ಹೋಟೆಲ್ ಮಾಡಿಕೊಂಡು ಇದ್ದಾರೆ ಅಂತ ತಿಳಿದಿದೆ. ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಬಳ್ಳಾರಿ ಪ್ರವೇಶಕ್ಕೆ ಇದ್ದ ನಿರ್ಬಂಧ ತೆರವು ಪ್ರಕರಣದ ನಂತರ ಗಂಗಾವತಿಯಲ್ಲಿ ಚರ್ಚೆ ನಡೀತಾ ಇದೆ. ಜನಾರ್ದನ ರೆಡ್ಡಿ ಬಗ್ಗೆ ಹಿಂದೆ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಮಾಡಿರುವಂತಹ ಭಾಷಣವನ್ನು ಅವರ ಬೆಂಬಲಿಗರು ವೈರಲ್ ಮಾಡ್ತಾ ಇದ್ದಾರೆ. ರೆಡ್ಡಿ ಮೂಲ ಬಿಜೆಪಿ, ಮತ್ತೆ ಬಿಜೆಪಿಗೆ ಹೋಗ್ತಾರೆ, ಹಾಗೆ ಬಳ್ಳಾರಿಗೆ ಹೋಗ್ತಾರೆ ಎಂದಿರುವ ವಿಡಿಯೋ ವೈರಲ್ ಆಗ್ತಾ ಇದೆ. ಜನಾರ್ದನ್ ರೆಡ್ಡಿ ಎಲ್ಲೋ ಕನಕಗಿರಿ ರೋಡಿಗೆ ನಾನು ಮನೆ ತಗೊಂಡಿ. ರಾಜ್ಯದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಎಂಎಸ್ಐಎಲ್ ನಿಗಮದ ಸಿಎಸ್ಆರ್ ನಿಧಿಯಿಂದ ಉಚಿತ ನೋಟ್ಬುಕ್ ವಿತರಣೆ ಆರಂಭಿಸಿದೆ. ಈ ಹಿನ್ನೆಲೆ ಚಾಮರಾಜನಗರದಲ್ಲಿ ಎಂಎಸ್ಐಎಲ್ ಅಧ್ಯಕ್ಷ ಸಿ ಪುಟ್ಟರಂಗಶೆಟ್ಟಿ ಹರದನಹಳ್ಳಿ ಹಾಗೂ ನಗರದ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಎಂಎಸ್ಐಎಲ್ ಗೋದಾಮಿನಲ್ಲಿ 216 ಟನ್ ನೋಟ್ ಪುಸ್ತಕ ದಸ್ತಾನು ಇದೆ. ಹಾಗಾಗಿ ರಾಜ್ಯದ ಸರ್ಕಾರಿ ಶಾಲೆಗಳ 1ರಿಂದ 10ನೇ ತರಗತಿವರೆಗೂ ವಿದ್ಯಾರ್ಥಿಗಳಿಗೆ 1.5 ಕೋಟಿ ರೂಪಾಯಿ ಮೌಲ್ಯದ ನೋಟ್ ಪುಸ್ತಕ ವಿತರಣೆ ಮಾಡಲಾಗುತ್ತಿದೆ ಅಂತ ಹೇಳಿದರು. ವಿಜಯಪುರದಲ್ಲಿ ಅನಧಿಕೃತವಾಗಿ ನಿರ್ಮಿಸಿದ ಅಂಗಡಿಗಳ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಪಾಲಿಕೆಯ ಆಯುಕ್ತ ವಿಜಯ ಮೆಕ್ಕಳಕಿ ನೇತೃತ್ವದಲ್ಲಿ ಅನಧಿಕೃತ ಅಂಗಡಿಗಳನ್ನ ಜೆಸಿಬಿ ಮೂಲಕ ತೆರವು ಮಾಡಲಾಯಿತು. ಈ ವೇಳೆ ಅಹಿತಕರ ಘಟನೆಗಳು ಆಗದಂತೆ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು. ಇನ್ನು ಇದೇ ವೇಳೆ ಜಿಲ್ಲಾಧಿಕಾರಿ ಟಿ ಬುಬಾಲಾನ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದರು. ಚಿತ್ರದುರ್ಗ ಜಿಲ್ಲೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಇವತ್ತು ಭೇಟಿಯನ್ನು ನೀಡಲಿದ್ದಾರೆ. ಭೇಟಿ ವೇಳೆ ದಾವಣಗೆರೆ ಚಿತ್ರದುರ್ಗ ತುಮಕೂರು ನೇರ ರೈಲು ಮಾರ್ಗ ಕಾಮಗಾರಿ ಕುರಿತಂತೆ ಪರಿಶೀಲನೆಯನ್ನು ನಡೆಸಲಿದ್ದಾರೆ. ಬಳಿಕ ತುಮಕೂರು ಚಿತ್ರದುರ್ಗ ದಾವಣಗೆರೆ ನೇರ ರೈಲು ಮಾರ್ಗಕ್ಕೆ ಸಂಬಂಧಪಟ್ಟ ಭೂಸ್ವಾಧೀನ ಪ್ರಕ್ರಿಯೆ ಕುರಿತಂತೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಜೊತೆಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸುತ್ತಾರೆ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದಲ್ಲಿನ ಉಗ್ರಾಣದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಕಡಲೆ ಹೆಸರು ಕಳ್ಳತನವಾದ ಪ್ರಕರಣದ ಹಿಂದಿರುವ ಎಲ್ಲರನ್ನ ಬಂಧಿಸುವಂತೆ ಮಾಜಿ ಸಚಿವ ಶಂಕರ ಪಾಟೀಲ ಮುನೇನಕೊಪ್ಪ ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಸದ್ಯ ಮ್ಯಾನೇಜರ್ ಅಶೋಕ್ ಮುಷಣ್ಣನವರನ್ನ ಬಂಧನವಾಗಿದೆ ಅಷ್ಟೇ, ಆದರೆ ಇದರ ಹಿಂದೆ ಕೈ ಜೋಡಿಸಿರುವ ಪ್ರತಿಯೊಬ್ಬರೂ ಅರೆಸ್ಟ್ ಆಗಬೇಕು. ರೈತರಿಗೆ ನ್ಯಾಯ ದೊರಕಿಸಿಕೊಡದೆ ಹೋದರೆ ಹೋರಾಟ ಅನಿವಾರ್ಯ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.
ನಾಗಸಂದ್ರ ಮಾದಾವರ ನಡುವಿನ ಹೊಸ ಮಾರ್ಗದಲ್ಲಿ ತಪಾಸಣೆ ಹಿನ್ನೆಲೆ ನಾಳೆ ನಮ್ಮ ಮೆಟ್ರೋ ಸೇವೆಯಲ್ಲಿ ವ್ಯತ್ಯಯವಾಗಲಿದೆ. ಇವತ್ತು ಬಿಎಂಆರ್ಸಿಎಲ್ ತಿಳಿಸಿದೆ. ಹೀಗಂತ ನಾಗಸಂದ್ರ ಮತ್ತು ಪೀಣ್ಯ ಇಂಡಸ್ಟ್ರಿ ಮೆಟ್ರೋ ನಿಲ್ದಾಣದ ನಡುವೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಸೇವೆ ಬಂದ್ ಆಗಿರಲಿದೆ. ಪೀಣ್ಯ ಇಂಡಸ್ಟ್ರಿ ಮತ್ತು ರೇಷ್ಮೆ ಸಂಸ್ಥೆ ನಿಲ್ದಾಣಗಳ ನಡುವೆ ರೈಲು ಸೇವೆ ಎಂದಿನಂತೆ ಇರಲಿದೆ. ತಿರುಪತಿ ತಿರುಮಲದಲ್ಲಿ ನಡೆಯುವಂತಹ ಬ್ರಹ್ಮ ರಥೋತ್ಸವಕ್ಕೆ ಟಿಟಿಡಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಇಡೀ ದೇವಸ್ಥಾನವನ್ನ ಸ್ವಚ್ಛ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಲಡ್ಡು ತಯಾರಿಕೆಗೆ ಕೊಬ್ಬು ಬಳಸಿದ್ದಾರೆ ಅನ್ನೋ ಆರೋಪದ ಬಳಿಕ ಹೋಮ ಹವನ ಮಾಡಿ ಶುದ್ಧಿ ಕಾರ್ಯವನ್ನ ಮಾಡಲಾಗಿತ್ತು. ಇದೀಗ ನೀರಿನಿಂದ ದೇವಸ್ಥಾನ ಶುದ್ಧೀಕರಣವನ್ನ ಮಾಡಲಾಗಿದೆ. 3ಕ್ಕೆ ಅದ್ದೂರಿಯಾಗಿ ಬ್ರಹ್ಮ ರಥೋತ್ಸವ ನಡೆಯಲಿದೆ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿ ಕೊಬ್ಬು ಬಳಕೆ ಹಿನ್ನೆಲೆ ಆಂಧ್ರಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ 11 ದಿನಗಳ ಕಾಲ ದೀಕ್ಷೆ ತೆಗೆದುಕೊಂಡಿದ್ದರು. ಇವತ್ತು ದೀಕ್ಷೆ ಮುಗಿಯಲಿದ್ದು ತಿಮ್ಮಪ್ಪನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ನಿನ್ನೆ ತಿರುಪತಿಯ ಅಲಿಪಿರಿಯಲ್ಲಿ ಮೆಟ್ಟಿಲುಗಳಿಗೆ ಪೂಜೆಯನ್ನು ಮಾಡಿ ಬೆಟ್ಟವನ್ನು ಹತ್ತಿದ್ದಾರೆ. ಇವತ್ತು ತಿಮ್ಮಪ್ಪನ ದೇವರ ದರ್ಶನ ಪಡೆಯಲಿದ್ದು ಬಳಿಕ ಅನ್ನದಾನ ಕಾರ್ಯಕ್ರಮವನ್ನು ಕೈಗೊಳ್ಳಲಿದ್ದಾರೆ. ನಂತರ ಹಲವು ದೇಗುಲಗಳಿಗೆ ಭೇಟಿ ನೀಡಲಿದ್ದಾರೆ. ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜಯಂತಿಯನ್ನ ದೇಶದೆಲ್ಲೆಡೆ ಆಚರಣೆ ಮಾಡಲಾಗ್ತಾ ಇದೆ. ಗಾಂಧಿ ಜಯಂತಿ ನಿಮಿತ್ತ ಇವತ್ತು ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಬೆಳಗ್ಗೆ ಗಾಂಧಿ ಸ್ಮಾರಕಕ್ಕೆ ಭೇಟಿ ನೀಡಲಿರುವಂತಹ ಪ್ರಧಾನಿ ಮೋದಿ ಗೌರವಾರ್ಪಣೆಯನ್ನ ಮಾಡಲಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ದೆಹಲಿ ಸಿಎಂ ಅತಿಶಿ ರಾಜ್ಘಾಟ್ಗೆ ತೆರಳಿ ಗಾಂಧಿ ಸ್ಮಾರಕಕ್ಕೆ ನಮನ ಸಲ್ಲಿಸಿದರು. ಇನ್ನು ರಾಜ್ಯದಲ್ಲೂ ಗಾಂಧಿ ಜಯಂತಿ ನಿಮಿತ್ತ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪುಷ್ಪ 2 ನಂತರ ತ್ರಿವಿಕ್ರಮ್ ನಿರ್ದೇಶನದಲ್ಲಿ ಅಲ್ಲು ಅರ್ಜುನ್ ನಟಿಸಲಿದ್ದಾರೆ. ಈ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ನಿರ್ಮಾಣವಾಗಲಿದ್ದು ಪೌರಾಣಿಕ ಕಥೆಯನ್ನು ಒಳಗೊಂಡಿದೆ ಎನ್ನಲಾಗ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.